ಸಿಗೋಣ ಈಗ ಆ ಟೈಮಲ್ಲಿ ಇಲ್ಲ ಸತ್ಯನೇ ಬಟ್ ಆ್ಯಕ್ಚುಲಿ ಆ ಟೈಮಲ್ಲಿ ನೀವು ಚೆನ್ನಾಗಿದ್ದೀರಿ ನೋಡೋಕ್ಕೆ ಇಫ್ ಯು ನಿಮಗೆ ನೆನಪಿರ್ಬೋದು ನೀವು ಆ ಟೈಮಲ್ಲಿ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ಸೀರಿಯಲಲ್ಲಿ ಪಾಪ ಪಾಂಡು ಅಂತ ಸೀರಿಯಲ್ಗಳಲ್ಲಿ ಚಿಕ್ಕ ಪುಟ್ಟ ರೋಲ್ಗಳು ಮಾಡ್ತಾ ಇದ್ದೀರಿ ಸೊ ಆ ಒಂದು ಸೀರಿಯಲಲ್ಲಿ ಮಾಡಿದಂಥ ಒಂದು ರೋಲು ಅದರ ಒಂದು ಏನಿದೆ ಆ ಒಂದು ಎಪಿಸೋಡ್ದು ಒಂದು ಕ್ಲಿಪ್ಪಿಂಗ್ ನಿಮ್ಗೆ ಸಿಕ್ಕಿತ್ತು ಆ ಕ್ಲಿಪ್ಪಿಂಗ್ ನಾನು ತೋರಿಸಿದ್ರಿ ನೀವು ಈ ಥರ ಇದ್ದೆ ನಾನು ಮುಂಚೆ ಅಂತ ನೋಡ್ಬಿಟ್ಟು ನಾನು ಶಾಕ್ ಆಗ್ಬಿಟ್ಟೆ ಚಿಕ್ಕಣ್ಣ ತುಂಬ ಸ್ಮಾರ್ಟ್ ಆಗಿದ್ದೀನಿ ನಾನು ಅದೇ ಹೇಳ್ತಿರೋದು ಸ್ಮಾರ್ಟ್ ಆಗಿದ್ದೀನಿ ನಿಮ್ಮ ಎಂಟ್ರಿ ಆಗಿದ್ದು ಸೀರಿಯಲ್ಸಿಂದನೇನಾ ಅಥವಾ ನೀವು ಫಸ್ಟ್ ಮಾಡಿದ್ದು ಕುರಿಗಳು ನಾನು ನಾಟಕ ಅಂದರೆ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಏನಿಲ್ಲ ಡೈರೆಕ್ಟ್ ಸ್ಟೇಜು ಈ ಕಾಮಿಡಿ ಶೋಸ್ಗಳಿರುತ್ತಲ್ಲ ಆ ಥರದ್ದು ಅದಾದಮೇಲೆ ಫಸ್ಟು ಹೂಮಾಲೆ ಅಂತ ಒಂದು ಟೆಲಿಫಿಲಮ್ ಫಸ್ಟ್ ಮಾಡಿದ್ದು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಶೂಟಿಂಗ್ ಸೊ ಇವತ್ತು ಚಾಮುಂಡೇಶ್ವರಿ ಆಶೀರ್ವಾದ ಏನು ಹಂಗಾಗಿ ಚೆನ್ನಾಗಿದ್ದೀವಿ ಅದಾದಮೇಲೆ ಕಾಮಿಡಿ ಕಿಲಾಡಿಗಳು ಆಮೇಲೆ ಕಿರಾತಕ ಫಸ್ಟ್ ಮೂವಿ ಅದಾದಮೇಲೆ ಕಿರಾತಕ ಮಾಡಿದ್ಮೇಲೂ ಉದಯ ಕಾಮಿಡಿಯಲ್ಲಿ ಇದ್ದೆ ಸೊ ಆಮೇಲೆ ಹಂಗೆ ಒಂದರಿಂದ ಒಂದು ಬಂದು ನನ್ನೊಳೆ ನೀನೆಂದು ಯಾವತ್ತೋ ಗೊತ್ತಾಯ್ತು ಆವಾಗ್ಲೇ ಮೈಸೂರು ಪ್ಯಾಲೇಸ್ ಮದುವೆಗ್ ಬುಕ್ ಮಾಡ್ದೆ ಮ್ಯಾಲ್ಕೋಟೆ ದ್ಯಾವ್ರಾಣೆ ಮಂಡ್ಯ ಸೊಸೆ ನೀನೆ ಬಂದು ಬಳಗ ಅಂಟಮ್ಮ ಯಾರೇ ಎದುರಾದ್ರು ಕಪ್ಪುಗೀರೋ ನನ್ನಂಬು ಕನ್ನಡವೇ ಕಸ್ತೂರಿ ನಿನ್ನ ಕಣ್ಣಲ್ಲಿರೋ ಕಾಡಿಗೆ ನಾನೇ ಅಯ್ಯೋ ಚಳಿಯಾಗ್ತಿದೆ ತುಟಿ ಒಣಗ್ತಿದೆ ಕೊಡಬಾರದೆ ಒಂದು ಉಮ್ಮವ ಚಳಿಯಾಗ್ತಿದೆ ತುಟಿ ಒಣಗ್ತಿದೆ ನೀವು ಈ ಥರ ಆ್ಯಕ್ಟ್ ಮಾಡಬೇಕಾದ್ರೆ ನಿಮ್ಮನ್ನು ನೋಡಿಬಿಟ್ಟು ಜನ ಎಂಟರ್ಟೈನ್ ಆಗ್ತಾಯಿದ್ರು ಜನ ನಗ್ತಾಯಿದ್ರು ಆವಾಗ ನಿಮಗೆ ಏನು ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ನಾನು ಈ ಒಂದು ಫೀಲ್ಡಲ್ಲಿ ಮುಂದೆ ಹೋಗ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇತ್ತಾ ಅಥವಾ ಯಾಕೆ ಈ ಥರ ನಗ್ತಾ ಇದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ತಿತ್ತಾ ಇಲ್ಲ ಹಂಗೆ ಅನ್ನಿಸಿರ್ಲಿಲ್ಲ ಯಾಕೆಂದರೆ ನಾವು ಸ್ಟೇಜ್ ಶೋಗಳು ಕಾಮಿಡಿ ಶೋಗಳು ಮಾಡಬೇಕಾದ್ರೆ ಅದೆಲ್ಲ ಲೈವ್ ಅಲ್ವಾ ಡೈರೆಕ್ಟ್ ರಿಸಲ್ಟು ಸೊ ಈಗ ನಾವು ಸಿನಿಮಾ ಆಗ್ಬೋದು ಸೀರಿಯಲ್ ಆಗ್ಬೋದು ನಾವು ಮಾಡಿ ಅದನ್ನು ಥಿಯೇಟ್ರಿಗೆ ಹೋಗಿಲ್ಲ ಟಿ ವಿಲಿ ನೋಡಿ ಆಮೇಲೆ ಯಾರಾದರೂ ನಮಗೆ ಬಂದು ಹೇಳಿದಾಗ ಸೊ ಪರವಾಗಿಲ್ಲ ವರ್ಕ್ ಆಗಿದೆ ಅಂತ ಬಟ್ ಸ್ಟೇಜಲ್ಲಿ ಹಂಗಿಲ್ಲ ಡೈರೆಕ್ಟ್ ಡೈರೆಕ್ಟ್ ಅಲ್ವಾ ಅವಾಗಲೇ ಅನ್ನಿಸ್ತಾ ಇತ್ತು ನಾವು ಮಾತಾಡಿದ್ರೆ ನಮ್ಮ ಕಾಮಿಡಿ ಪ್ರೋಗ್ರಾಮೆಲ್ಲ ನೋಡಿ ನಗ್ತಾ ಇದ್ರಲ್ಲ ಸೊ ಅಲ್ಲಿಗೆ ಓಕೆ ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಅರ್ಥ ಹಂಗೆ ಅಂದ್ಕೊಂಡಿದ್ದೀವಿ ಬಟ್ ಸಿನಿಮಾಲಿ ಈಗೊಂದು ಬ್ಯುಸಿಯಾಗಿದ್ದೀನಿ ಬಟ್ ಇಷ್ಟು ಬ್ಯುಸಿಯಾಗಿರ್ತೀನಿ ಅಂತ ಅಂದ್ಕೊಂಡಿರಲಿ ಸಿಕ್ಕಿದ್ದು ಅಂತಂದರೆ ಯಶ್ ಅವರ ಕಿರಾತಕ ಸಿನಿಮಾ ಅಂತಲೇ ಹೇಳೋದು ಕಿರಾತಕ ಮೊದಲನೇ ಸಿನಿಮಾ ಅಲ್ಲಿ ಒಬ್ಬ ಇದಾನೆ ಅಂತ ಗೊತ್ತಾಯಿತು ಅದು ಅದರಿಂದ ಜಾಸ್ತಿ ಅವಕಾಶಗಳು ಬರಲಿಲ್ಲ ಅಲ್ಲಲ್ಲಿ ಬರ್ತಾಯಿತ್ತು ಹಂಗೆ ಒಂದು ಬ್ರೇಕು ಅಂದರೆ ಯಶ್ ಅವ್ರದ್ದೇ ರಾಜಹುಲಿ ರಾಜಹುಲಿ ಬ್ರೇಕು ಅಲ್ಲಿಂದ ಸೊ ರಾಜಹುಲಿಲಿ ನೀವು ಪರ್ಫಾರ್ಮ್ ಮಾಡ್ತಾ ಇರಬೇಕಾದ್ರೆ ಅಥವಾ ನಿಮ್ಮ ಪಾತ್ರ ನಿಮಗೆ ಹೇಳಿದಾಗ ನಿಮ್ಗೆ ಎಲ್ಲೋ ಒಂದು ಟೈಮು ಆ ಶೂಟಿಂಗ್ ಪ್ರೋಸೆಸ್ಸಲ್ಲಿ ಏನೋ ಒಂದು ಆಗ್ಬೋದು ಇದರಿಂದ ಅಂತ ನಿಮ್ಗೆ ಅನ್ನಿಸ್ತಾ ನನಗಷ್ಟು ಕಾನ್ಫಿಡೆಂಟ್ ಇರಲಿಲ್ಲ ಬಟ್ ಯಶ್ ಅವ್ರಿಗಿತ್ತು ಅವ್ರು ಹೇಳ್ತಾ ಇದ್ರು
ಇದಾದ್ಮೇಲೆ ನೋಡು ನಿಮಗೆ ಬ್ರೇಕ್ ಹೀರೋ ಆಫರ್ ಎಲ್ಲ ಬಂದ್ಬಿಡುತ್ತೆ ಹಂಗೆ ಹಿಂಗೆ ಅಂತ ನಾನು ಸುಮ್ಮನೆ ರೀ ಭಯ ಎಲ್ಲಿ ಅಂತ ನನಗೆ ಜಡ್ಜ್ಮೆಂಟ್ ಸ್ವಲ್ಪ ಕಡಿಮೆನೆ ಸ್ವಲ್ಪ ಬುದ್ಧಿ ಚೂರು ಕಡಿಮೆನೆ ಸ್ವಲ್ಪ ಬಟ್ ಅವರು ಕರೆಕ್ಟ್ ಜಡ್ಜ್ಮೆಂಟ್ ಇತ್ತು ಅವ್ರು ಹೇಳ್ತಾ ಇದ್ರು ನಾನು ನಂಬ್ತಿರ್ಲಿಲ್ಲ ಬಟ್ ಆಮೇಲೆ ಹೇಳ್ಬೋದು ನಾನು ಹೇಳಿದ್ರೆ ನಂಬ್ತಾ ಇರಲಿಲ್ಲ ನೋಡು ಅಂತ ಬಟ್ ಅವ್ರು ಹೇಳ್ದಂಗೆ ಆಯ್ತು ಕರೆಕ್ಟ್ ಸೀರಲಿ ಹುಡುಗಿರ ನೋಡಲು ಬಾರದು ನಿಲ್ಲಲ್ಲ ಟೆಂಪ್ರೇಚರ್ ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ಮ ಟೀಚರು ನಂಗೆ ಆನ್ಸರ್ ಒಂದು ಬೇಕಿದೆ ಸೀರೆ ಟ್ರಾನ್ಸ್ಪರೆಂಟ್ ಹಾಕಿದೆ ಅದೆಷ್ಟೇ ಬೇಡ ಅಂದ್ರೆ ಕಣ್ಣು ಕದ್ ಕದ್ದು ನೋಡ್ ನೋಡ್ತದೆ ಅದು ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮುದ್ದು ಮಾತಾಡ್ತದೆ ಸೀರೆಯಲ್ಲಿ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪ್ರೇಚರು ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ಮ ಟೀಚರು ಎಕ್ಸಾಯ್ಟ್ ಎಕ್ಸಾಯ್ಟ್ ಎಕ್ಸಾಯ್ಟ್.